ಓಕೆ ಈಗ ಇದೇ ಬ್ಯಾಂಕಿಂಗ್ ಕಂಪನಿ ಅಕೌಂಟ್ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೀವು ಯಾವ ತರ ಪ್ರಿಪೇರ್ ಮಾಡ್ತಾರೆ ಇದಕ್ಕೆ ಫಾರ್ಮ್ ಬಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ ಬ್ಯಾಲೆನ್ಸ್ ಶೀಟ್ ಫಾರ್ಮ್ ಎ ಅಂತ ಕರಿತೀವಿ ಓಕೆನಾ ಅದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಫಾರ್ಮ್ ಬಿ ಅಂತ ಹೇಳ್ತೀವಿ ಇಲ್ಲಿ ಶೆಡ್ಯೂಲ್ ನಂಬರ್ 12 ತಾನೆ ಏನಾಗಿರೋದೋ ಹಾಗಾದ್ರೆ ಒಂದು ಬ್ಯಾಂಕ್ ಗೆ ಓಕೆನಾ ಎರಡು ತರ ಇನ್ಕಮ್ ಇರುತ್ತೆ ಎಷ್ಟು ತರ ಇನ್ಕಮ್ ಇರುತ್ತೆ ಮತ್ತೆ ಮೂರು ತರ ಎಕ್ಸ್ಪೆನ್ಸಸ್ ಇರುತ್ತೆ ಸೊ ಹಾಗಾದ್ರೆ ಇಲ್ಲಿ 12 ಆದ್ಮೇಲೆ 13 14 15 16 ಅಲ್ಲಿಗೆ ಟೋಟಲ್ ಎಷ್ಟು ನೋಟ್ ಬರಿಬೇಕು ನಾವು 16 ನೋಟ್ ಅನ್ನ ಬರಿಬೇಕಾಗುತ್ತೆ ಓಕೆನಾ ಏನ್ ದೊಡ್ಡ ಕಷ್ಟ ಏನಲ್ಲ ಹೇಳ್ಕೊಳ್ತೀನಿ ಫಸ್ಟ್ ಇನ್ಕಮ್ಸ್ ಯಾವ ಯಾವು ಅಂತ ನೋಡೋಣ ಇನ್ಕಮ್ಸ್ ಅಲ್ಲಿ ಮೊದಲನೇದು ಇಂಟ್ರೆಸ್ಟ್ ಅರ್ನ್ಡ್ ಅಂತ ಹೇಳ್ತೀವಿ ಏನಿದು ಇಂಟ್ರೆಸ್ಟ್ ಅರ್ನ್ಡ್ ಸರ್ ಏನ್ ಸರ್ ಇದು ಇಂಟ್ರೆಸ್ಟ್ ಅರ್ನ್ಡ್ ಅಂದ್ರೆ ಯಾವಾಗ ಅರ್ನ್ ಮಾಡ್ತೀವಿ ಇಂಟ್ರೆಸ್ಟ್ ಹೇಳು ರಂಜಿತ್ ಇಂಟ್ರೆಸ್ಟ್ ಯಾವಾಗ ಅರ್ನ್ ಮಾಡುತ್ತೆ ಒಂದು ಬ್ಯಾಂಕ್ ವೆರಿ ಗುಡ್ ನೋಡಿ ಯಾವಾಗ್ಲೂ ಅಷ್ಟೇ ಅಡ್ವಾನ್ಸಸ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಇದೆ ಅಲ್ವಾ ಈ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನಾವು ಏನು ಸಾಲ ಬೇರೆಯವ್ರಿಗೆ ಕೊಟ್ಟಿದೀವಿ ಅದರ ಮೇಲೆ ಬರುವಂತ ಇಂಟ್ರೆಸ್ಟ್ ಏನಾದಿರುತ್ತೆ ಇನ್ಕಮ್ ಆಗುತ್ತೆ ನಮಗೆ ಇಂಟ್ರೆಸ್ಟ್ ಅರ್ನ್ ಅಂತ ಹೇಳ್ತೀವಿ ಇನ್ನೂ ಒಂದಿದೆ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಏನಾದ್ರೂ ಓಕೆನಾ ಬೇರೆಯವರಿಗೆ ಸಾಲ ಕೊಟ್ಟಿದ್ದು ಅಥವಾ ಗವರ್ನಮೆಂಟ್ ಬಾಂಡ್ಸ್ ಡಿಬೆಂಚರ್ಸ್ ಪ್ರೈವೇಟ್ ಕಂಪನಿ ಡಿಬೆಂಚರ್ಸ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಪ್ರತಿ ವರ್ಷ ಏನ್ ಬರುತ್ತೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಅಲ್ಲಿಗೆ ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎರಡೂ ಕೂಡ ಇಲ್ಲೇ ಬರುತ್ತೆ ಎರಡು ಕೂಡ ಎಲ್ಲಿ ಬರುತ್ತೆ ಇಲ್ಲೇ ಬರುತ್ತೆ ಅದೊಂದೇ ಅಲ್ಲ ಇನ್ನೂ ಒಂದಿದೆ ಡಿಸ್ಕೌಂಟ್ ಅರ್ನ್ಡ್ ಅಂತ ಹೇಳ್ತೀವಿ ಏನದು ಡಿಸ್ಕೌಂಟ್ ಅರ್ನ್ ನೋಡಿ ಇಂಟ್ರೆಸ್ಟ್ ಅರ್ನ್ಡ್ ಅಲ್ಲಿ ನಾಟ್ ಓನ್ಲಿ ದ ಇಂಟ್ರೆಸ್ಟ್ ಇನ್ಕಮ್ ಬಟ್ ಆಲ್ಸೋ ಡಿವಿಡೆಂಡ್ ಐ ಮೀನ್ ಡಿಸ್ಕೌಂಟ್ ಅಮೌಂಟ್ ಆಲ್ಸೋ ವಿಲ್ ಕಮ್ ಅರ್ಥ ಆಗ್ತಿದೆ ಇದೇ ಮೇಜರ್ ಇನ್ಕಮ್ ಆಕ್ಚುಯಲ್ ಆಗಿ ಸರ್ ಏನ್ ಸರ್ ಡಿಸ್ಕೌಂಟ್ ಅಂದ್ರೆ ಏನು ಈಗ ರಂಜಿತ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ರಂಜಿತ್ ಗೆ ಯಾರೋ ಅವ್ರ ಕಸ್ಟಮರ್ 1 ಲಕ್ಷ ರೂಪಾಯಿ ಒಂದು ಚೆಕ್ ಕೊಟ್ಟಿದ್ದಾರೆ ಅವ್ರಿಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಆದ್ರೆ ಆ ಚೆಕ್ ಎರಡು ತಿಂಗಳು ಆದ್ಮೇಲೆ ದುಡ್ಡು ಆಗುತ್ತೆ ಯಾಕೆಂದ್ರೆ ಪೋಸ್ಟ್ ಡೇಟೆಡ್ ಚೆಕ್ ಹಾಕಿ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಅಥವಾ ಅದ್ರ ಮುಂದಿನ ತಿಂಗಳು ಡೇಟ್ ಹಾಕಿ ನಮ್ಗೆ 1 ಲಕ್ಷ ರೂಪಾಯಿ ಚೆಕ್ ಅವ್ನು ಕೊಟ್ಟಿದ್ದಾರೆ ಅವ್ನಿಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅವನೇನ್ ಮಾಡ್ದ ನನ್ನ ಹತ್ರ ಓಡ್ ಬಂದ ನಾನೇ ಬ್ಯಾಂಕ್ ಅವನ ಅಕೌಂಟ್ ನನ್ನ ಹತ್ರ ಇದೆ ಬ್ಯಾಂಕ್ ಅಕೌಂಟ್ ಅವನ್ ಬಂದ ಸರ್ ಅರ್ಜೆಂಟ್ ಆಗಿ ನನ್ಗೆ 1 ಲಕ್ಷ ರೂಪಾಯಿ ಸಾಲ ಬೇಕು ಸರ್ ಅಂತ ಗ್ಯಾರಂಟಿ ಏನಪ್ಪ ಕೊಡ್ತೀಯಾ ಅಂತ ಕೇಳಿದೆ ಸರ್ ನನ್ನ ಕಸ್ಟಮರ್ ಒಬ್ಬರು 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಸರ್ ನನಗೇನಪ್ಪ ಲಾಭ ನೋಡಿ ಸರ್ ಒಂದ್ ಸ್ವಲ್ಪ ಬೇಕಾದ್ರೆ ಇಟ್ಕೊಂಡು ಕೊಡಿ ಸರ್ ದುಡ್ಡು ಅಂತ ಹೇಳಿದ ಎಷ್ಟ್ ತಿಂಗಳಪ್ಪ 2 ತಿಂಗಳು ಓಕೆ 1 ಲಕ್ಷ ರೂಪಾಯಿಗೆ 2 ತಿಂಗಳಿಗೆ 5,000 ರೂಪಾಯಿ ಇಟ್ಕೊಳ್ತೀನಿ ಮಿಕ್ಕಿದ್ದು 95,000 ಕೊಡ್ತೀನಿ ಪರವಾಗಿಲ್ವಾ ಅಂತ ಹೇಳಿ ಆಯ್ತು ಸರ್ ಪರವಾಗಿಲ್ಲ ಸಿ ಇಯರ್ ಐ ವರ್ನ್ 5,000 ರುಪೀಸ್ ಆಫ್ ಇನ್ಕಮ್ ಅದನ್ನೇ ನಾವು ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಡಿಸ್ಕೌಂಟ್ಸ್ ಈ ಮೂರು ಕೂಡ ತಗೋತೀವಿ ಅರ್ಥ ಆಗ್ತಿದೆಯಲ್ಲ ಓಕೆ ಫೈನ್ ನೆಕ್ಸ್ಟ್ ಅದರ್ ಇನ್ಕಮ್ ಇದು ಬಿಟ್ಟು ಬೇರೆ ಏನಾದ್ರೂ ಇನ್ಕಮ್ ಇದ್ರೆ ಅವೆಲ್ಲ ಎಲ್ಲೋಗುತ್ತೆ ಅದರ್ ಇನ್ಕಮ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಸರ್ ಅದರ್ ಇನ್ಕಮ್ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಅಸೆಟ್ ಇದೆ ಬ್ಯಾಂಕ್ ಅಲ್ಲಿ ಅದು 10,000 ರೂಪಾಯಿ ಬೆಲೆ ಬಾಳುವಂತದನ್ನ ಮಾರ್ಬಿಟ್ಟಿದ್ವಿ 20,000 10,000 ರೂಪಾಯಿ ಪ್ರಾಫಿಟ್ ಬಂತ ಅದನ್ನ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅಂತ ಹೇಳ್ಬೋದು ಕಮಿಷನ್ ಆಗಿರ್ಬೋದು ಕಮಿಷನ್ ಏಜೆಂಟ್ ಗಳಾಗಿ ಕೆಲಸ ಮಾಡ್ತಾರೆ ಈ ತರದ್ದೆಲ್ಲ ಎಲ್ಲಿ ಬರುತ್ತೆ ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ ಅರ್ಥ ಆಯ್ತಾ ಈ ಟೋಟಲ್ ಇನ್ಕಮ್ ಏನಿದೆ ಎ ಅಂತ ಹೇಳೋಣ ಎರಡನೇದು ಏನಂತ ಹೇಳ್ತೀವಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಒಂದು ಬ್ಯಾಂಕ್ ಗೆ ಏನೇನ್ ಎಕ್ಸ್ಪೆನ್ಸಸ್ ಆಗುತ್ತಪ್ಪ ಅಂದ್ರೆ ಮೇಜರ್ ಏನ್ ಕೊಡ್ಬೇಕು ನಾವು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಥವಾ ಇಂಟ್ರೆಸ್ಟ್ ಪೇಯ್ಡ್ ಯಾರು ಕೊಡ್ಬೇಕು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಯಾವ ಕೊಡ ಯಾರು ಕೊಡ್ಬೇಕು ನಾವು ಡೆಪಾಸಿಟ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ತಾನೇ ಅದೇ ತರ ಬೇರೆಯವರಿಂದ ಸಾಲ ತಗೊಂಡಿರ್ತೀವಿ ತಾನೇ ಆ ತಗೊಂಡಿರ್ತಕ್ಕಂತ ಸಾಲಕ್ಕೆ ಆ ತಗೊಂಡಿರುವ ಡೆಪಾಸಿಟ್ಸ್ ಗೆ ನಾವು ಪ್ರತಿ ತಿಂಗಳು ಪ್ರತಿ ದಿನ ಏನ್ ಕಟ್ಟಬೇಕು ಇಂಟ್ರೆಸ್ಟ್ ಅನ್ನ ಕಟ್ಟಬೇಕಾಗುತ್ತೆ ಹಾಗಾದ್ರೆ ಡೆಪಾಸಿಟ್ಸ್ ಮೇಲೆ ಕೊಡೋ ಇಂಟ್ರೆಸ್ಟ್ ನ ಬಾರೋಯಿಂಗ್ಸ್ ಮೇಲೆ ತಗೊಂಡಿರೋ ಸಾಲದ ಮೇಲೆ ಕೊಡ್ತಕ್ಕಂತ ಇಂಟ್ರೆಸ್ಟ್ ಎಲ್ಲ ಏನಾಗುತ್ತೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ನೆಕ್ಸ್ಟ್
ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಡಿ ಯಾವ್ದಾವ್ದು ಇಂಟ್ರೆಸ್ಟ್ ಕೊಡಬೇಕು ಅದು ಬಿಟ್ಟು ಬಾಕಿ ಎಲ್ಲ ಎಲ್ಲಿ ಬರುತ್ತಪ್ಪ ಎಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ಬರುತ್ತೆ ನಿಮಗೆ ಶೆಡ್ಯೂಲ್ ನಂಬರ್ 13 14 15 16 ಅಲ್ಲಿ ಜಾಸ್ತಿ ಐಟಂ ಇರೋದು 16 ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಎಲ್ಲ ಬ್ಯಾಂಕ್ ನ ಎಲ್ಲ ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಕೂಡ ಎಲ್ಲಿ ಬರುತ್ತೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ಬರುತ್ತೆ ಕ್ಲಿಯರಾ ಓಕೆ ಫೈನ್ ಇದರ ಆದ್ಮೇಲೆ ಪ್ರಾವಿಷನ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದಕ್ಕೆ ಯಾವುದೇ ಶೆಡ್ಯೂಲ್ ನಂಬರ್ ಇರೋದಿಲ್ಲ ಆದ್ರೆ ಪ್ರಾವಿಷನ್ಸ್ ನ ನಾವು ಎಕ್ಸ್ಪೆನ್ಸಸ್ ಅಂತಾನೆ ಕರಿತೀವಿ ಇದರಲ್ಲಿ ಯಾವ್ಯಾವ ತರ ಪ್ರಾವಿಷನ್ಸ್ ಬರಬಹುದು ಅಂದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮತ್ತೆ ಇನ್ನೇನ್ ಬರ್ಬೋದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೇಳ್ತೀವಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಷ್ಟನ್ನು ಏನಂತ ಹೇಳೋಣ ಬಿ ಅಂತ ಕರಿತೀವಿ ಏನಂತ ಕರಿತೀವಿ ಬಿ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಈಗ ಮೂರನೇ ಪಾಯಿಂಟ್ ಪ್ರಾಫಿಟ್ ಅಥವಾ ಲಾಸ್ ಪ್ರಾಫಿಟ್ ಅಥವಾ ಲಾಸ್ ಲಾಸ್ ಬಂದ್ರೆ ಬ್ರಾಕೆಟ್ ಅಲ್ಲಿ ಇರ್ತೀವಿ ಈಗ ಪ್ರಾಫಿಟ್ ಹೆಂಗ್ ಬರುತ್ತಪ್ಪ ಅಂದ್ರೆ ಇನ್ಕಮ್ಸ್ ಎಕ್ಸ್ಪೆನ್ಸಸ್ ಗಿಂತಲೂ ಜಾಸ್ತಿ ಇದ್ರೆ ಪ್ರಾಫಿಟ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ ನೆಟ್ ಪ್ರಾಫಿಟ್ ಎ ಮೈನಸ್ ಬಿ ಅಂತ ಕರಿತೀವಿ ಅದೇ ಬಿ ಮೈನಸ್ ಎ ಆದ್ರೆ ಬಿ ನೇ ಜಾಸ್ತಿ ಇದ್ರೆ ನೆಟ್ ಲಾಸ್ ಅಂತ ಕರಿತೀವಿ ಅರ್ಥ ಆಗ್ತಿದ್ಯಾ ಹಾಗೆ ನೆಟ್ ಪ್ರಾಫಿಟ್ ಬ್ರಾಡ್ ಫಾರ್ವರ್ಡ್ ಅಂದ್ರೆ ಹೋದ ವರ್ಷದ ಏನಾದರೂ ಪ್ರಾಫಿಟ್ ಸರ್ಪ್ಲಸ್ ಪ್ರಾಫಿಟ್ ಇದ್ರೆ ಅದನ್ನು ಕೂಡ ಈ ವರ್ಷದ ಪ್ರಾಫಿಟ್ ಗೆ ಹಾಕೊಳ್ತೀವಿ ಇದನ್ನ ಏನಂತ ಕರಿತೀನಿ ಸಿ ಅಂತ ಕರಿತೀನಿ ಏನಂತ ಕರಿತೀನಿ ಸಿ ಅಂತ ಕರಿತೀನಿ ನೆಕ್ಸ್ಟ್ ನಾಲ್ಕನೇದನ್ನ ಅಪ್ರೋಪ್ರಿಯೇಷನ್ಸ್ ಅಂತ ಹೇಳ್ತೀನಿ ಏನಪ್ಪ ಇದು ಅಪ್ರೋಪ್ರಿಯೇಷನ್ಸ್ ಅಪ್ರೋಪ್ರಿಯೇಷನ್ ಅಲ್ಲಿ ಮೊದಲನೇದು ವೆರಿ 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 ಇಂಪಾರ್ಟೆಂಟ್ ಓಕೆನಾ ಅಥವಾ ಬೇಕಾದ್ರೆ ಇದನ್ನ ಟೋಟಲ್ ಮಾಡ್ಬೇಡಿ ಇದನ್ನ ಹಾಗೆ ಇಟ್ಕೊಳ್ಳಿ ಇದನ್ನ ಟೋಟಲ್ ಮಾಡ್ಕೊಂಡು ಇಟ್ಕೊಳ್ಳಿ ಓಕೆನಾ ಅಪ್ರೋಪ್ರಿಯೇಷನ್ಸ್ ಅಲ್ಲಿ ಇದನ್ನ ಅಪ್ರೋಪ್ರಿಯೇಷನ್ಸ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕಾಗುತ್ತೆ ಏನೇನ್ ಬರುತ್ತೆ ಇದರಲ್ಲಿ ಮೊದಲನೇದೆ ವೆರಿ ಇಂಪಾರ್ಟೆಂಟ್ ಏನಿದು ಸ್ಟ್ಯಾಚುಟರಿ ರಿಸರ್ವ್ ಅಂತ ಹೇಳ್ತೀವಿ ಅಂದ್ರೆ ಪ್ರತಿ ವರ್ಷ ಅಂದ್ರೆ ಈ ವರ್ಷ ಏನ್ ಪ್ರಾಫಿಟ್ ಅರ್ನ್ ಮಾಡಿರ್ತೀಯ ಎಷ್ಟು ಅರ್ನ್ ಮಾಡಿರ್ತೀಯ ಆ ಪ್ರಾಫಿಟ್ ಅಲ್ಲಿ ಒಂದಷ್ಟು ಭಾಗದ ಅಮೌಂಟ್ ಅನ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಸ್ಟ್ಯಾಚುಟರಿ ರಿಸರ್ವ್ ಗೆ ಮಾಡಿರ್ತೀವಿ ಇದು ಕಂಪಲ್ಸರಿ ಮ್ಯಾಂಡೇಟರಿ ಅವ್ನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ಲಿ ಕೊಡದೇ ಇರ್ಲಿ ನಾವು ಕಂಪಲ್ಸರಿ ಏನ್ ಮಾಡ್ಬೇಕು ಸ್ಟ್ಯಾಚುಟರಿ ಯಾವ ಅಮೌಂಟ್ ಮನ್ ಮಾಡ್ಬೇಕು ಈ ವರ್ಷದ ಪ್ರಾಫಿಟ್ ಅಲ್ಲಿ ಎ ಮೈನಸ್ ಬಿ ಅಮೌಂಟ್ ಅಲ್ಲೇ ಮಾಡ್ಬೇಕಾಗ ಕ್ಲಿಯರ್ ಬಾಕಿ ಇನ್ನೇನಾದ್ರೂ ಬೇರೆ ರಿಸರ್ವ್ಸ್ ಏನಾದ್ರೂ ಇದ್ರೆ ತಗೊಳ್ತೀವಿ ಓಕೆನಾ ಇದನ್ನ ಮೈನಸ್ ಮಾಡಿದ ಮೇಲೆ ಬರ್ತಕ್ಕಂತ ಬ್ಯಾಲೆನ್ಸ್ ಏನಿದೆ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಶೆಡ್ಯೂಲ್ ನಂಬರ್ ಟೂ ಏನ್ ಶೆಡ್ಯೂಲ್ ನಂಬರ್ ಟೂ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಈ ಸರ್ಪ್ಲಸ್ ಅಂತ ಹೇಳಿದ್ನಲ್ವಾ ಈ ಅಮೌಂಟ್ ಏನ್ ಬರುತ್ತೆ ಬ್ಯಾಲೆನ್ಸ್ ಅದನ್ನ ನಾವು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ತಗೊಳ್ತೀವಿ ಅರ್ಥ ಆಯ್ತಾ ಸರ್ ಇಷ್ಟು ಕಲ್ತ್ಕೊಂಡ್ರೆ ನಿಮಗೆ 14 ಮಾರ್ಕ್ಸ್ ಬರುತ್ತೆ ಪ್ಲಸ್ 6 ಮಾರ್ಕ್ಸ್ ಬರುತ್ತೆ ಎಲ್ರಿಗೂ ಒಂದ್ ಡೌಟ್ ಏನಂತ ಹೇಳಿದ್ರೆ ಸರ್ 16 ಶೆಡ್ಯೂಲ್ ನ ಹೆಂಗ್ ಸಾರ್ ಜ್ಞಾಪಕ ಇಟ್ಕೊಳ್ಳೋದು ಕರೆಕ್ಟಾ ನೋಡಿ ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದು ಅನ್ನೋದನ್ನ ನಾನು ಇನ್ನೊಂದು ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ಬ್ಯಾಲೆನ್ಸ್ ಶೀಟ್ ನ ಎರಡು ಭಾಗಗಳಾಗಿ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದ್ ಭಾಗ ಮಾಡಿ ಒಟ್ಟು ಎಷ್ಟಾಯ್ತು ಮೂರು ಭಾಗ ಆಯ್ತು ನೀವು 16 ಶೆಡ್ಯೂಲ್ ಇದೆ ಅಂತ ಅನ್ಕೋಬೇಕು ಓಕೆನಾ ಈಕ್ವಿಟಿ ಅಂಡ್ ಲಯಬಿಲಿಟಿಗೆ ಎಷ್ಟು ಶೆಡ್ಯೂಲ್ ಅಂತ ಜ್ಞಾಪಕ ಸರ್ 5 ಶೆಡ್ಯೂಲ್ ಯಾವ್ಯಾವು ಶೇರ್ ಕ್ಯಾಪಿಟಲ್ ಸರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಸರ್ ಡೆಪಾಸಿಟ್ಸ್ ಸರ್ ಬಾರೋಯಿಂಗ್ಸ್ ಸರ್ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಸರ್ ಆಗುತ್ತೆ ಕರೆಕ್ಟಾ ಇನ್ನ ಅಸೆಟ್ಸ್ ಗೆ ಯಾವ್ಯಾವ ಶೆಡ್ಯೂಲ್ ಬರುತ್ತೆ ಸರ್ ಅಸೆಟ್ಸ್ ಅಲ್ಲಿ ಒಟ್ಟು 6 ಶೆಡ್ಯೂಲ್ ಬರುತ್ತೆ ಸರ್ ಯಾವ್ಯಾವು ಅಂತ ಕೇಳಿದ್ರು ಸರ್ ಕ್ಯಾಶ್ ನಮ್ಮ ಹತ್ರ ಇರೋದು RBI ಅಲ್ಲಿ ಎರಡನೇದು ಕ್ಯಾಶ್ ಬೇರೆ ಬ್ಯಾಂಕ್ ಅಲ್ಲಿ ಇರೋದು ಮನಿ ಅಟ್ ಕಾಲು ಸರ್ 8 ಇನ್ವೆಸ್ಟ್ಮೆಂಟ್ ಸರ್ 9 ಬೇರೆಯವರಿಗೆ ಲೋನ್ಸ್ ಅಡ್ವಾನ್ಸಸ್ ಕೊಟ್ಟಿರೋದು
ಹತ್ತು ಫಿಕ್ಸ್ಡ್ ಅಸೆಟ್ಸ್ ಸರ್, 11 ಅದರ್ ಅಸೆಟ್ಸ್ ಕರೆಕ್ಟಾ. ಇನ್ನ ಈ ಓಪನ್ ಅಕೌಂಟ್ ಇದೆ ಅಲ್ವಾ ಕಾಂಟಿಂಜೆಂಟ್ ಲಯಬಿಲಿಟಿ, ಅದು ಯಾವಾಗ್ಲೂ ಮೈಂಡ್ ಅಲ್ಲಿ ಫಿಕ್ಸ್ ಅಲ್ಲಿ ಇರಬೇಕು, 12 ಅನ್ನ ಕಾಂಟಿಂಜೆಂಟ್ ಲಯಬಿಲಿಟಿ. ಇದನ್ನ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಶೀಟ್ ಟೋಟಲ್ ಗೆ ತಗೊಳ್ಳೋದೇ ಇಲ್ಲ. ಓಕೆನಾ, ಬ್ಯಾಲೆನ್ಸ್ ಶೀಟ್ ಟೋಟಲ್ ಗೆ ಇದು ಬರೋದಿಲ್ಲ. ಇಲ್ಲಿ 1-5 ಮತ್ತೆ 6-11 ಇಷ್ಟೇ ಎರಡು ಟ್ಯಾಲಿ ಆಗುತ್ತೆ. ಅಲ್ಲಿಗೆ ಎರಡು ಭಾಗ ಲಾಭ ಆಯ್ತಾ, ಬ್ಯಾಲೆನ್ಸ್ ಶೀಟ್ ನ ಎರಡು ಭಾಗ ಮಾಡಿಬಿಟ್ವಿ. ಇನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, 13-14 ಇನ್ಕಮ್ಸ್ ಸರ್, 15-16 ಎಕ್ಸ್ಪೆನ್ಸಸ್. 13 ಏನು ಇಂಟ್ರೆಸ್ಟ್ ಅರ್ನ್ ಮಾಡು, 14 ಬೇರೆ ಇನ್ಕಮ್, 15 ಏನು ಇಂಟ್ರೆಸ್ಟ್ ಬೇರೆ ನಾವು ಕೊಟ್ಟಿರೋದು ಇಂಟ್ರೆಸ್ಟ್ ಪೇಯ್ಡ್ ಅಥವಾ ಎಕ್ಸ್ಪೆಂಡ್. ಇನ್ 16 ಏನು ಆಪರೇಟಿಂಗ್ ಎಕ್ಸ್ಪೆನ್ಸ್ ನಾವು ಪೇ ಅಲ್ವಾ. ಅದಾದ ಮೇಲೆ ಸರ್ ಸ್ಟ್ಯಾಚುಟರಿ ರಿಸರ್ವ್ ಒಂದು ನಾಲ್ಕು ಇಟ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಆಲ್ರೆಡಿ ನಾನು ಎಲ್ಲಾ ಈಚ್ ಅಂಡ್ ಎವ್ರಿ ಅಕೌಂಟ್ ಅಲ್ಲಿ ಶೆಡ್ಯೂಲ್ ಅಲ್ಲಿ ಏನೇನ್ ಬರುತ್ತೆ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಕರೆಕ್ಟಾ? ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ, ನಾಪ್ ಕೇಳ್ಕೊ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಂಗೆ ನೀನು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಆಸ್ತಿಯ, ಅದೇ ತರ ಈ ವರ್ಷ ಎಷ್ಟು ಅಮೌಂಟ್ ಸ್ಟ್ಯಾಚುಟರಿ ರಿಸರ್ವ್ ಹಾಕಿದ್ಯಾ ಈ ಅಮೌಂಟು ಕೂಡ ಎಲ್ಲಾಕ್ಬೇಕಾಗುತ್ತೆ ಶೆಡ್ಯೂಲ್ ನಂಬರ್ 2 ನಲ್ಲಿ ಕಂಪಲ್ಸರಿ ಆಗಿ ಹಾಕ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಅಲ್ಲಿಗೆ ಇದು ಇದು ಎರಡು ಎಲ್ಲಿ ಹೋಗ್ಬೇಕು? ಶೆಡ್ಯೂಲ್ ನಂಬರ್ 2. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫಸ್ಟ್ ಕ್ಲಾಸ್ ಅಲ್ಲ ರ್ಯಾಂಕ್ ಬರ್ತೀರ. ಅರ್ಥ ಆಗ್ತಿದ್ಯಾ? ಮತ್ತೆ ಇನ್ನೊಂದು ಪಾಯಿಂಟ್, ಸಪೋಸ್ ಯಾವ್ದಾದ್ರು ಪ್ರಾವಿಷನ್ ಇದು ಇದು ಇತ್ತು ಅಂತ ಇಟ್ಕೊಳ್ಳಿ, ಎಲ್ಲಿತ್ತು ಅಡ್ಜಸ್ಟ್ಮೆಂಟ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ ಕಂಪಲ್ಸರಿ ಆಗಿ ಇವೆರಡು ಎಲ್ಲಿ ಬರುತ್ತೆ? ಶೆಡ್ಯೂಲ್ ನಂಬರ್ 5 ನಲ್ಲಿ ಪ್ರಾವಿಷನ್ಸ್ ಅಂತ ಬರುತ್ತೆ. ಎಲ್ಲಿರ್ಬೇಕು? ಅಡ್ಜಸ್ಟ್ಮೆಂಟ್ ಅಲ್ಲೇ ಇರು. ಕ್ಲಿಯರ್ ಆಯ್ತಾ? ಎಲ್ಲರೂ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ. ಒಂದ್ ಅಷ್ಟು ಪ್ರಾಬ್ಲಮ್ ನೋಡಮ್ಮ, ಸ್ಟ್ಯಾಚುಟರಿ ರಿಸರ್ವ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರು ಇಲ್ಲದೆ ಇದ್ರು ಕಂಪಲ್ಸರಿ ತಗೊಳ್ಳೇಬೇಕು. ಹೌದಾ ಇಲ್ವೋ? ತಗೊಳ್ತೀವಿ. ಓಕೆನಾ?